ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಹರ್ಷಿ ವಿದ್ಯಾಸಂಸ್ಥೆಯಿಂದ ಕರ್ನಾಟಕ ಪ್ರಹಸನ ಪಿತಾಮಹ ಟಿಪಿ ಕೈಲಾಸಂ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೈಸೂರಿನ ವಿಶ್ವೇಶ್ವರ ನಗರದಲ್ಲಿರುವ ಮಹರ್ಷಿ ವಿದ್ಯಾಸಂಸ್ಥೆಯಲ್ಲಿ ಟಿಪಿ ಕೈಲಾಸಂ ಅವರ ಭಾವಚಿತ್ರಕ್ಕೆ ವೇದಿಕೆಯ ಗಣ್ಯರು ಪುಷ್ಪ ನಮನ ಸಲ್ಲಿಸಿದರು. ಕಲಾಭಿಮಾನಿ ದೇವತೆ ನಿರ್ಮಾಣ ಮಾಡಿದ ಕಲಾಬೀದಿ, ಅದು ಕಲಾಬೀದಿ ಕೇಳಿಸಿದ ಕೂಡಲೇ ನಾವೇನೋ ಬಿಡುವಷ್ಟು, ಇನ್ನೊಬ್ರು ನಾನು ಬದುಕಿದ್ರೆ ಕೈಲಾಸ ಅಂತಾನೆ ಬದುಕಬೇಕು ಅನ್ನುವಷ್ಟು ಹೊಟ್ಟೆ ಕಿಚ್ಚು ಪಟ್ಟುಕೊಳ್ಳುವಷ್ಟು ರೀತಿಯಲ್ಲಿ ಅವರು ಬದುಕಿದ್ರು. ಅದು ಅಂತಹ ಕಲಾಬೀದಿ, ಅದು ಕೇಳಿಸಿದ ಕೂಡಲೇ ಕೆಟ್ಟ ನಟರನ್ನ ಅನುಕರಣೆ ಮಾಡುವಂತಹ ಗುಣ ಅವರಲ್ಲಿತ್ತು. ಅದು ತುಂಬಾ ಚೆನ್ನಾಗಿ ಇಮಿಟೇಷನ್ ತುಂಬಾ ಕಷ್ಟ ಅಣಕು ಮಾಡ್ಕೊಳ್ಳೋದು. ಆ ಕಲೆಯನ್ನ ಅವರು ತುಂಬಾ ಚೆನ್ನಾಗಿ ಅಂತೇಳಿ ಬಹಳ 8-10 ವರ್ಷಗಳ ಹಿಂದೆ ಭಾರತ ದೇಶಕ್ಕೆ ಇಟಾಲಿಯಿಂದ ಒಂದು ಭಾರತ ದೇಶದ ಒಂದು ಭಾಷೆಯನ್ನು ಕಲಿಬೇಕು. ಅಲ್ಲಿ ತುಂಬಾ ಸಂಸ್ಕೃತವಂತರು ಅಪರೂಪದ ಭಾಷೆಗಳಿದ್ದಾವೆ. ಯಾವುದಾದ್ರೂ ಒಂದು ಭಾಷೆಯನ್ನು ಕಲಿತು ಹೋಗ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವರು ಧೈರ್ಯ ಬರ್ತಾರೆ. ಯಾರು ವಿಜಯಾನಂದ ಎಲ್ಲಿ ಅವರು ಇಟಾಲಿಯವರು ಹೊರ ಅಭ್ಯಾಸ ಬರ್ತಾ ಇದ್ದಾರೆ. ಅವರು ನಮ್ಮ ಸ್ವಾಮಿ ಆಚಾರ್ಯದಿಂದ ಅಲ್ಲ, ಮನೆ ಪಕ್ಕದವರು. ಅವ್ರು ಬಂದಾಗ ಡೆಲ್ಲಿಯಲ್ಲಿ ಯಾರೋ ಒಬ್ಬ ವಿಮಾನದಿಂದ ಪರಿಚಯ ಆಗಿ ಇಲ್ಲಿ ಯಾವ ಭಾಷೆ ಭಾಷೆ ಸುಂದರವಾದ್ದು, ಯಾವ ಭಾಷೆ ಕಲೀಲಿಕ್ಕೆ ಸುಲಭ ಕಲೀಲಿಕ್ಕೆ ಮಾತ್ರ ಅಂತ ಕೇಳ್ತಾರೆ. ಅಲ್ಲಿ ಒಬ್ಬ ಮಲಯಾಳಿ ಸಿಕ್ಬಿಟ್ಟು ಅತ್ಯುತ್ತಮವಾದ ಸುಂದರ ಭಾಷೆ ನಮ್ಮ ದೇಶದಲ್ಲಿ ಅಂದ್ರೆ ಕನ್ನಡ ಅಂತ ಹೇಳ್ತಾರೆ. ಕನ್ನಡ ದೆಹಲಿಯಲ್ಲಿ ಶಿಕ್ಷಣ ಸಚಿವರನ್ನು ಭೇಟಿ ಮಾಡಿ ಕನ್ನಡ ಕಲಿಯುವ ವ್ಯವಸ್ಥೆಯನ್ನು ನೀವು ಕರ್ನಾಟಕದಲ್ಲಿ ಮಾಡ್ತೀರಾ ಅಂತ ಕೇಳ್ತಾರೆ. ಅಲ್ಲಿ ನಮ್ಮದೇ ಭಾಷೆ ಕಲಿಸುವಂತ ಒಂದು ದೊಡ್ಡ ಸಂಸ್ಥೆನೇ ಇದೆ ಅಂತ ಹೇಳಿ ಭಾರತೀಯ ಭಾಷಾ ಸಂಸ್ಥಾನ ಹುಣಸೂರು ಬೋರ್ಡ್ನಲ್ಲಿ ಇವೆಲ್ಲ ಕೇಳಿದ್ದೀವಿ, ಆಯ್ತೆಲ್ಲ ಗೊತ್ತಿರುತ್ತೆ. ಅದು ಭಾರತ ದೇಶದ ಎಲ್ಲ ಭಾಷೆಯನ್ನು ಹೊರದೇಶದವರಿಗೆ ಕಲಿಸುವಂತ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಬೇಡಿಕೆ ಬಂದ್ಬಿಟ್ಟು ಬೇರೆವಾಗಿ ಭಾರತೀಯ ಭಾಷಾ ಸಂಸ್ಥಾನ ಮನೆಯಲ್ಲಿ ಮಾತಾಡ್ಬೋದ ಎಲ್ಲಿಗೆ ಮಾತಾಡ್ತೀರ ಸರ್?